ರಾಜ್ಯ ಕಾಂಗ್ರೆಸ್ಗೆ ಮತ್ತೊಂದು ಆಘಾತ ಎದುರಾಗಿದೆ. ಮಾಜಿ ಸಚಿವ ವಿಜಯ್ ಶಂಕರ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಕಮಲ ಮುರಿದಿದ್ದಾರೆ. ಈ ಮೂಲಕ ಮೈಸೂರು ಭಾಗದಲ್ಲಿ ಪಕ್ಷ ಬಲಪಡಿಸುವ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಆಗಿದೆ. ವಿಜಯ್ ಶಂಕರ್ ಮಾಜಿ ಸಚಿವ ಜೊತೆಗೆ ಮೈಸೂರು ಭಾಗದ ಪ್ರಭಾವಿ ಕಾಂಗ್ರೆಸ್ ಮುಖಂಡ. ಆದರೆ ಎರಡೂವರೆ ವರ್ಷಗಳ ಹಿಂದೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದವರು ಮತ್ತೆ ಮಾತೃಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಮೈಸೂರಿನಲ್ಲಿ ಮಾತನಾಡಿದ ಅವರು, ರಾಜಕೀಯವಾಗಿ ನನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಬಿಜೆಪಿ ಸೇರ್ತಿದ್ದೇನೆ ಅಂತ ತಿಳಿಸಿದರು. ನಾನು ಇವತ್ತಿಂದ ನನ್ನ ಭವಿಷ್ಯ ನನ್ನನ್ನು ನಾನು ಸಂಘಟನೆಗೆ ವಾಪಸ್ ಸಮರ್ಪಣೆ ಮಾಡಿಕೊಡ್ತಾ ಇದ್ದೇನೆ. ನನ್ನ ಮುಂದಿನ ರಾಜಕೀಯ ವ್ಯವಹಾರವನ್ನು ರಾಜಕೀಯ ಭವಿಷ್ಯವನ್ನು ಸಂಘಟನೆಗೆ ಬಿಟ್ಟುಬಿಡ್ತಾ ಇದ್ದೇನೆ. ಉಪಚುನಾವಣೆ ಬೆನ್ನಲ್ಲೇ ವಿಜಯ್ ಶಂಕರ್ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ. ಯಾವುದೇ ಷರತ್ತಿಲ್ಲದೆ ಬಿಜೆಪಿ ಸೇರ್ತಿದ್ದೇನೆ ಎನ್ನುತ್ತಿರೋ ವಿಜಯ್ ಶಂಕರ್ ಎಸ್ಎಂ ಕೃಷ್ಣ ರೀತಿ ಬಿಜೆಪಿಯಲ್ಲಿ ಮೂಲೆಗುಂಪಾಗ್ತಾರಾ ಇಲ್ಲ ಯಾವುದಾದ್ರೂ ಅಧಿಕಾರ ವಹಿಸಿಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸುರೇಶ್, TV5 ಮೈಸೂರು. ಡಿಕೆ ಶಿವಕುಮಾರ್ ಮೇಲೆ ಇಡಿ ದಾಳಿ ನಡೆಯೋದಕ್ಕೆ ಮಾಜಿ ಪ್ರಧಾನಿ ಕಾರಣನ. JDS ವರಿಷ್ಠರಿಂದಲೇ ಟ್ರಬಲ್ ಶೂಟರ್ ತಿಹಾರ್ ಜೈಲು ಸೇರುವ ಹಾಗಾಯ್ತ. ಇಂಥದ್ದೊಂದು ಸ್ಫೋಟಕ ಮಾಹಿತಿ ಹೇಳಿರೋದು ಯಾರು ಗೊತ್ತಾ? ಈ ಸ್ಟೋರಿ ನೋಡಿ. ಕೆಎನ್ ರಾಜಣ್ಣ ಹಾಗೂ ದೇವೇಗೌಡರ ವಾಕ್ ಸಮರ ಕೊನೆಯಾಗೋ ಲಕ್ಷಣವೇ ಕಾಣಿಸ್ತಿಲ್ಲ. JDS ವರಿಷ್ಠರ ವಿರುದ್ಧ ಮತ್ತೆ ರೆಬಲ್ ರಾಜಣ್ಣ ಮಾತಿನ ವಾಗ್ಬಾಣ ಮುಂದುವರೆಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ದೇವೇಗೌಡರನ್ನ ಮೂಗರ್ಜಿ ಗಿರಾಕಿಗಳು ಅಂತ ಆರೋಪಿಸಿದರು. ಯಾಕೆಂದ್ರೆ ಇವರು ಮಾಜಿ ಪ್ರಧಾನಿಗಳು ಯಾವಾಗಲೂ ಮೂಗರ್ಜಿ ಗಿರಾಕಿಗಳು. ಅವರು ಬರೆದು ಬರೆದು ಎಲ್ಲ ಮರೆದಿರ್ತಾರೆ. ಅವರೆಲ್ಲ ಮೈತ್ರಿ ಸರ್ಕಾರ ರಚಿಸುವ ಮುಂಚೆ ಡಿಕೆ ಶಿವಕುಮಾರ್ ಅವರು ದೇವೇಗೌಡರನ್ನ ಮಾಜಿ ಪ್ರಧಾನಮಂತ್ರಿ ಅಲ್ಲ, ಪಂಚಾಯಿತಿ ಮೆಂಬರ್ ಅಂತ ಹೇಳಿದ್ರು. ಆದ್ರೆ ಮೈತ್ರಿ ಸರ್ಕಾರ ರಚನೆಯಾದಾಗಿನಿಂದ ದೇವೇಗೌಡರ ಕುಟುಂಬ ಡಿಕೆಶಿ ಪರ ಇದೆ ಅಂತ ಗುಡುಗಿದ್ರು. ಶಿವಕುಮಾರ್ ದೇವೇಗೌಡರ ಬಗ್ಗೆ ಏನೇನು ಮಾತಾಡಿದ್ದಾರೆ ಅವೆಲ್ಲ ಯಾರು ಮುಚ್ಚಿಡಕ್ಕಾಗ್ತದ? ಇವ್ರು ಮಾಜಿ ಪ್ರಧಾನಮಂತ್ರಿ ಅಲ್ಲ, ಇವರು ಪಂಚಾಯಿತಿ ಮೆಂಬರ್ ಇವರು ಅಂತ ಶಿವಕುಮಾರ್ ಹೇಳಿದ್ದನ್ನ ನೀವೇ ತೋರಿಸಿದೀರಪ್ಪ ನನಗೆ. ಇದೇ ವೇಳೆ ಕುಮಾರಸ್ವಾಮಿ ಬಿಜೆಪಿಗೆ ಬೆಂಬಲ ನೀಡುವ ವಿಚಾರವನ್ನು ಪ್ರಸ್ತಾಪಿಸಿದ ರೆಬಲ್ ರಾಜಣ್ಣ, HDK ವಚನ ಭ್ರಷ್ಟರು ಅನ್ನೋದು ಹಲವು ಬಾರಿ ರುಜುವಾತಾಗಿದೆ. ಅವರು ಯಾವುದೇ ಭರವಸೆ ಕೊಟ್ಟರು ಅದು ನಂಬಿಕೆಗೆ ಅರ್ಹವಲ್ಲ ಅಂತ ಲೇವಡಿ ಮಾಡಿದ್ದಾರೆ. TV5 ತುಮಕೂರು. ಬಿಜೆಪಿ ಸರ್ಕಾರ ಶತದಿನ ಪೂರೈಸಿ ಮುನ್ನುಗ್ತಾ ಇದೆ. 10 ದಿನದಲ್ಲಿ ನಾವು ಸಾಧಿಸಿದ್ದೇವೆ ಅಂತ ಸಿಎಂ ಯಡಿಯೂರಪ್ಪ ಪುಸ್ತಕ ರೂಪದಲ್ಲಿ ಜನರ ಮುಂದಿಟ್ಟಿದ್ದಾರೆ. ಬೈ ಎಲೆಕ್ಷನ್ ಪ್ರಚಾರಕ್ಕೆ ಈ ಪುಸ್ತಕವೇ ಪ್ರಮುಖ ವೇದಿಕೆ. 100 ದಿನ 100 ಸಾಧನೆ ಪುಸ್ತಕ ರಿಲೀಸ್. ಶತದಿನದ ಸಂಭ್ರಮಕ್ಕೆ ಬೈ ಎಲೆಕ್ಷನ್ ಸವಾಲು. ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಶತದಿನ ಪೂರೈಸಿ ಮುನ್ನುಗ್ತಾ ಇದೆ. ಇದರ ಅಂಗವಾಗಿ 100 ದಿನ 100 ಸಾಧನೆ ಎಂಬ 100 ಪುಟಗಳ ಪುಸ್ತಕ ಹೊರತಂದಿದೆ. ವಿಧಾನಸೌಧದಲ್ಲಿ ಸಿಎಂ ಯಡಿಯೂರಪ್ಪ ಪುಸ್ತಕ ಅನಾವರಣಗೊಳಿಸಿದ್ರು. ಉಪಚುನಾವಣೆ ಸನಿಹದಲ್ಲಿರುವಾಗಲೇ ಯಡಿಯೂರಪ್ಪ ಅವರು 100 ದಿನಗಳ ಸಾಧನೆ ಮುಂದಿಟ್ಕೊಂಡು ಪ್ರಚಾರ ಶುರು ಮಾಡಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ, ಇನ್ನು 100 ದಿನದಲ್ಲಿ ರಾಜ್ಯದ ಚಿತ್ರಣವನ್ನೇ ಬದಲಿಸುವೆ ಅಂತ ಭರವಸೆ ನೀಡಿದರು. ಪ್ರವಾಹ ಸಂತ್ರಸ್ತರ ಸೇವೆಗಾಗಿ ಸರ್ಕಾರ ಸದಾ ಸಿದ್ಧವಿದೆ. ಹಣಕಾಸು ಪರಿಸ್ಥಿತಿ ಉತ್ತಮವಾಗಿದೆ, ಆದರೆ ವಿರೋಧಿಗಳಿಗೆ ನೆಮ್ಮದಿ ಇಲ್ಲ ಅಂತ ವಿರೋಧ ಪಕ್ಷಗಳಿಗೆ ಟಾಂಗ್ ನೀಡಿದರು. 100 ದಿನಗಳ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಎಳೆಯಳೆಯಾಗಿ ಬಿಚ್ಚಿಟ್ರು. ಈ 100 ದಿವಸ ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ನಮ್ಮ ಸಂಪೂರ್ಣ ಗಮನ, ಸಾಲ ಮನ್ನಾ ಇತ್ಯಾದಿ ವಿಚಾರಗಳಲ್ಲಿ ಗಮನ ಕೊಡಬೇಕಾಯಿತು. ಬರುವಂಥ 100 ದಿವಸಗಳಲ್ಲಿ ಮುಂದಿನ ಬಜೆಟ್ನಲ್ಲಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಕಾರ್ಯಕ್ರಮ ರೂಪಿಸುವಂಥದ್ದು, ಮತ್ತು ಕರ್ನಾಟಕದ ಚಿತ್ರವನ್ನು ಬದಲಾವಣೆ ಮಾಡುವಂಥದ್ದು, ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಮಾಡೋದು ಕೂಡ ಹೆಚ್ಚು ಒತ್ತನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳಿದ್ದೇನೆ. ಆ ದಿಕ್ಕಿನಲ್ಲಿ 100 ದಿವಸ ಆದಮೇಲೆ ನಾವು ನೀವು ಇಲ್ಲಿ ಸೇರಿದಾಗ ಆ ಪ್ರಗತಿ ಏನಂತ ನಿಮಗೆ ಗೊತ್ತಾಗುತ್ತೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತೇವೆ, ಅಭಿವೃದ್ಧಿ ಮಾಡ್ತೇವೆ ಅನ್ನೋ ಭರವಸೆ. 100 ದಿನ ಪೂರೈಸಿರುವ ಬಿಜೆಪಿ ಸರ್ಕಾರಕ್ಕೆ ಈಗ ಉಪಚುನಾವಣೆ ಸವಾಲು ಎದುರಾಗಿದೆ. ಶತದಿನದ ಸಾಧನೆ ಮೇಲೆಯೇ ಬೈ ಎಲೆಕ್ಷನ್ ಪ್ರಚಾರಕ್ಕೂ ಇಂದು ಅಧಿಕೃತ ಚಾಲನೆ ಕೊಟ್ಟಿದ್ದಾರೆ. ಆದರೆ ಮತದಾರ ಎಷ್ಟು ಮಾರ್ಕ್ಸ್ ಕೊಡ್ತಾನೆ ಅಂತ ಫಲಿತಾಂಶದ ಬಳಿಕವೇ ಬಯಲಾಗಲಿದೆ. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, TV5. ಆಪರೇಷನ್ ಕಮಲದ ರಹಸ್ಯಗಳು ಒಂದಾದ ಮೇಲೊಂದರಂತೆ ಹೊರಬರ್ತಾ ಇದೆ. ಇಡೀ ದೇಶದಲ್ಲೇ BSY ಆಡಿಯೋ ಬಿಜೆಪಿಗೆ ತೀವ್ರ ಮುಜುಗರ ಸೃಷ್ಟಿಸಿರೋ ಬೆನ್ನಲ್ಲೇ ಮತ್ತೊಂದು ಗುಟ್ಟು ರಟ್ಟಾಗಿದೆ. KRPT ಅನರ್ಹ ಶಾಸಕ ನಾರಾಯಣಗೌಡರ ಒಂದು ಹೇಳಿಕೆಯಿಂದ ಸಿಎಂ ಯಡಿಯೂರಪ್ಪಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಅಷ್ಟಕ್ಕೂ ಅವರು ಹೇಳಿದ್ದೇನು ಎಲ್ಲಿದೆ ನೋಡಿ. ಇದು ಅನರ್ಹ ಶಾಸಕರೇ ಬಿಚ್ಚಿಟ್ಟ ಗುಟ್ಟು. ಆಪರೇಷನ್ ಕಮಲದ ಮತ್ತೊಂದು ರಹಸ್ಯ ಸ್ಫೋಟ.
ಆಪರೇಷನ್ ಕಮಲದ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೇ ರಹಸ್ಯ ಹೊರಹಾಕಿರೋ ಬೆನ್ನಲ್ಲಿ ಮತ್ತೊಂದು ಗುಟ್ಟು ಬಯಲಾಗಿದೆ. ಅನರ್ಹ ಶಾಸಕರೇ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಈಗಾಗಲೇ BSY ಆಡಿಯೋ ಸೋರಿಕೆಯಾಗಿ ಅದು ಸುಪ್ರೀಂ ಕೋರ್ಟ್ ವರೆಗೂ ತಲುಪಿದೆ. ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇದನ್ನೇ ಕಾಂಗ್ರೆಸ್ ಅಸ್ತ್ರವಾಗಿಸಿಕೊಂಡಿದೆ. ಹೀಗಿರುವಾಗಲೇ ಆಪರೇಷನ್ ಕಮಲದ ಮತ್ತೊಂದು ಗುಟ್ಟು ರಟ್ಟಾಗಿರೋದು ಬಿಜೆಪಿಗೆ ಮತ್ತಷ್ಟು ಇಕ್ಕಟ್ಟು ತಂದೊಡ್ಡಿದೆ. ಸಿಎಂ ಯಡಿಯೂರಪ್ಪ ಅವರ ಹುಟ್ಟೂರು ಮಂಡ್ಯದ ಬೂಕನಕೆರೆಯಲ್ಲಿ KRPT ಕ್ಷೇತ್ರದ ಅನರ್ಹ ಶಾಸಕ ನಾರಾಯಣಗೌಡ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸುವ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಅನುದಾನಕ್ಕೆ JDS ಬಿಟ್ಟೆ. ರಾಜೀನಾಮೆಗೂ ಮೊದಲು ಯಡಿಯೂರಪ್ಪ ಜೊತೆ ಚರ್ಚಿಸಿದೆ. ತಾಲೂಕು ಅಭಿವೃದ್ಧಿಗೆ 700 ಕೋಟಿ ರೂಪಾಯಿ ಕೇಳಿದ್ದಕ್ಕೆ 1000 ಕೋಟಿ ರೂಪಾಯಿ ಕೊಡ್ತೀನಿ ಅಂದರು. ಅದಕ್ಕೆ ರಾಜೀನಾಮೆ ಕೊಟ್ಟೆ ಎಂದಿದ್ದಾರೆ. ಈ ಮೂಲಕ 4 ಗೋಡೆಗಳ ಮಧ್ಯೆ ನಡೆದ ಒಪ್ಪಂದದ ಮಾತುಕತೆ ಬಯಲು ಮಾಡಿದ್ದಾರೆ. ಕನಸಿನ ಕಥೆ ಹೇಳಿ ಸೆಳೆದಿದ್ದಾರಂತೆ BSY. 5 ಗಂಟೆ ರಾತ್ರಿ ಮನೆಗೆ ಹೋದೆ, ಪೂಜೆ ಮಾಡಿ ಕುಂತಿದ್ದಾರೆ. ನೋಡಪ್ಪ, ನಾನು ಮುಖ್ಯಮಂತ್ರಿ ಆಗ್ತಾ ಇದ್ದೀನಿ, ಪುನಃ ಒಂದ್ಸಾರಿ ನೀನೇನಾದ್ರೂ ಕೈ ಜೋಡಿಸೋದೆ ಆದ್ರೆ ನಾನು ನನ್ನ ತಾಲೂಕಿನಲ್ಲಿ ನನ್ನ ತಂದೆ ವೀರಭದ್ರ ಸ್ವಾಮಿ ನಮ್ಮ ಈಶ್ವರನ ಪೂಜೆ ಮಾಡ್ಕೊಂಡು ನಮ್ಮನ್ನು ಸಾಕಿದ್ದಾರೆ. ನೀನು ಕೈ ಜೋಡಿಸೋದೆ ಆದ್ರೆ ನಾನು ನೀನು ಸರಿ KRPT ತಾಲೂಕಿನ ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗೋಣ, ಏನ್ ಹೇಳ್ತೀಯ ಅಂತ ಹೇಳು. ಸರ್, 700 ಕೋಟಿ ನನ್ನ ತಾಲೂಕಿನ ಅನುದಾನ ಬೇಕು, ದಯವಿಟ್ಟು ತಾವು ಕೊಡ್ತೀರಾ ಸರ್? ನೀನ್ 700 ಕೋಟಿ ಕೇಳ್ತಾ ಇದೀಯ, ನಾನ್ 300 ಕೋಟಿ ಕೊಡ್ತೀನಿ. ಇವ್ 1000 ಕೋಟಿ ಸರ್, 1000 ಕೋಟಿ ಅನುದಾನವನ್ನ ಆಲೇ ಕೊಟ್ಟಾಗ ಹೋಗಿದೆ ಗುರುಗಳೇ, ಸ್ಯಾಂಕ್ಷನ್ ಮಾಡೋಕ್ ಹೋಗಿದೆ. ನಾರಾಯಣಗೌಡ ಸತ್ಯ ಹೇಳಿದ್ದಾರೆ. ಇತ್ತ BSY ಆಡಿಯೋ ಇಟ್ಕೊಂಡು ಬಿಜೆಪಿಯ ಜಂಘಾಬಲವೇ ಹುದುಗಿಸಿರುವ ಕಾಂಗ್ರೆಸ್ ಕೈಗೆ ಇದೀಗ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಸಿಎಂ ಹುಟ್ಟೂರಿನಲ್ಲಿ ನಾರಾಯಣಗೌಡ ಸ್ಫೋಟಿಸಿರೋ ಹೇಳಿಕೆಗೆ ಸಿಎಂ ತವರು ಜಿಲ್ಲೆ ಶಿವಮೊಗ್ಗದಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ನಾರಾಯಣಗೌಡ ಸತ್ಯ ಹೇಳಿದ್ದಾರೆ. ಸಿಎಂ ಅನರ್ಹರ ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚಿನ ಅನುದಾನ ಕೊಡ್ತಿದ್ದಾರೆ ಅಂದ್ರೆ ಅದರ ಅರ್ಥ ಏನು ಎಂದು ಪ್ರಶ್ನಿಸಿದ್ದಾರೆ. ಯಡಿಯೂರಪ್ಪನವರು ಎಲ್ಲೆಲ್ಲಿ ಡಿಸ್ಕ್ವಾಲಿಫೈ ಆಗಿದ್ದಾರೆ MLAಗಳು, ಅವ್ರ ಕ್ಷೇತ್ರಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಅದರ ಅರ್ಥ ಏನು? ಬೇರೆ ಕಡೆ ಯಾಕೆ ಕೊಡ್ತಿಲ್ಲ, ಅಲ್ಲಿಗೆ ಯಾಕೆ ಕೊಡ್ತಾ ಇದ್ದಾರೆ, ಡಿಸ್ಕ್ವಾಲಿಫೈ ಆಗಿರೋ MLAಗಳಿಗೆ ಯಾಕೆ ಕೊಡ್ತಾ ಇದ್ದಾರೆ? ವಾಟ್ ಡಸ್ ಇಟ್ ಇಂಡಿಕೇಟ್? ಇವರೇ ಅವ್ರು ರಾಜೀನಾಮೆ ಕೊಡಿಸಿದ್ದಾರೆ, ಅವ್ರು BJPಗೆ ಬರ್ತಾರೆ, ಚುನಾವಣೆ ನಿಂತ್ಕೋತಾರೆ BJPಯಿಂದ, ಅದಕ್ಕೋಸ್ಕರ ದುಡ್ಡು ಕೊಡ್ತಾ ಇದ್ದಾರೆ ಅಲ್ವಾ? ವೆರಿ ಸಿಂಪಲ್. ಹಾಗೆ ಮುಂದುವರಿಸಿ ಮಾತನಾಡಿದ ಸಿದ್ದರಾಮಯ್ಯ, ಅಮಿತ್ ಶಾ ಮತ್ತು ಯಡಿಯೂರಪ್ಪ 17 ಶಾಸಕರ ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಚುನಾಯಿತ ಸರ್ಕಾರ ಬೀಳಿಸಿದ್ದಾರೆ, ಚುನಾವಣಾ ಆಯೋಗವು ಕೈಗೊಂಬೆಯಾಗಿದೆ ಎಂದು ಪ್ರತ್ಯಾರೋಪ ಮಾಡಿದ್ದಾರೆ. ಆಡಿಯೋ ರಿಲೀಸ್ ಮಾಡಿದವರು ಸಿದ್ದರಾಮಯ್ಯ ಅಂತಾರಲ್ಲ, ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಇದ್ದವರು ಯಾರು, ಅವರ ನಾನಾ ಅಂತ ಚಾಟಿ ಬೀಸಿದ್ದಾರೆ. ಅಮಿತ್ ಶಾ ಮತ್ತೆ ಯಡಿಯೂರಪ್ಪನವರು 17 ಜನಕ್ಕೆ ರಾಜೀನಾಮೆ ಕೊಡಿಸಿ ಒಂದು ಚುನಾಯಿತ ಸರ್ಕಾರನ ಬೀಳಿಸಿ 10th Schedule ವೈಲೇಟ್ ಮಾಡಿದ್ದಾರೆ, ಅದಕ್ಕೆ ಕುಮ್ಮಕ್ ಕೊಟ್ಟಿದ್ದಾರೆ ಪಕ್ಷಾಂತರ. ನಾನು ಇದನ್ನ ಅಲ್ಲಿ ಕೋರ್ ಕಮಿಟಿಲಿ ಲಕ್ಷ್ಮಣ ಸವದಿ ಅವರು ಇದ್ರಪ್ಪ, ಅಲ್ಲಪ್ಪ ಅವ್ರಿಗೆ ಹೇಳ್ಬೇಕು ಯಾರು ಇದ್ರೆ, ಸಿದ್ದರಾಮಯ್ಯವ್ರು ಇದ್ರೇನ್ರಿ ಅಲ್ಲಿ ಅಂತ ಕೇಳ್ಬೇಕು. ಬೇಡ ಪ್ರಶ್ನೆ, ಅವ್ರು ಇದ್ದವ್ರು 3 ಜನ ಕದ್ದವ್ರು ಯಾರು ಅಂತಲ್ವಾ? ಇನ್ನು KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸುಪ್ರೀಂ ಕೋರ್ಟ್ ಸ್ಪೀಕರ್ ಕ್ರಮ ಎತ್ತಿ ಹಿಡಿಯುವ ವಿಶ್ವಾಸ ಇದೆ. ಇದಕ್ಕೆ ಪೂರಕವಾಗಿ ಯಡಿಯೂರಪ್ಪ ಆಡಿಯೋ ಮತ್ತು ನಾರಾಯಣಗೌಡ ಹೇಳಿಕೆ ಪುಷ್ಟಿ ನೀಡುತ್ತಿದೆ ಎಂದರು. ಸರ್ಕಾರ ಪತನದ ಹಿಂದೆ ರಾಜ್ಯದ ಪ್ರಮುಖ RSS ಮುಖಂಡರು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದರು. ಬಿಜೆಪಿಯಲ್ಲಿ ಇವತ್ತು ಯಡಿಯೂರಪ್ಪನವರ ವಿರುದ್ಧ ಷಡ್ಯಂತರ ಬಿಜೆಪಿ ಒಡನೆ ಆಗ್ತಾ ಇರ್ತಕ್ಕಂಥದ್ದು, ಅವ್ರನ್ನ ಮುಖ್ಯಮಂತ್ರಿ ಸ್ಥಾನ ತೆಗಿಬೇಕು ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷರು, ಬಿಜೆಪಿಯ ಅನೇಕ ಮುಖಂಡರುಗಳು, ಅದರಲ್ಲಿ ಕೆಲವು ಮಾಜಿ ಮುಖ್ಯಮಂತ್ರಿಗಳು ಮತ್ತು RSSನ ದೊಡ್ಡ ಮುಖಂಡ, ಕರ್ನಾಟಕದ ದೊಡ್ಡ ಮುಖಂಡ ಇವರೆಲ್ಲರೂ ಕೂಡ ಈ ಒಂದು ಪಿತೂರಿಯಲ್ಲಿ ಈ ಒಂದು ಸಂಚಿನಲ್ಲಿ ಭಾಗಿದಾರರಾಗಿದ್ದಾರೆ. ಒಟ್ಟಿನಲ್ಲಿ ಅನರ್ಹ ಶಾಸಕ ನಾರಾಯಣಗೌಡರ ಸ್ಫೋಟಕ ಹೇಳಿಕೆ ಕಾಂಗ್ರೆಸ್ಗೆ ಮತ್ತೊಂದು ಅಸ್ತ್ರ ಒದಗಿಸಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರೋ ಆಡಿಯೋ ಜೊತೆ ಇದನ್ನ ಕೊಡ್ತಾರೆ ಅಂತ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV5. ಇತ್ತ ಅನರ್ಹ ಶಾಸಕರ ರಾಜಕೀಯ ಭವಿಷ್ಯ ಡೋಲಾಯಮಾನ ಸ್ಥಿತಿಯಲ್ಲಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಸಚಿವರಾಗೋ ಕನಸು ಕಾಣ್ತಿದ್ದವರಿಗೆ BSY ಆಡಿಯೋ ಅಡ್ಡಗಾಲು ಹಾಕೋ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ, ಅನರ್ಹರ ಎದೆಯಲ್ಲಿ ಶುರುವಾಯಿತು ಢವಡವ. ಮೈತ್ರಿ ಸರ್ಕಾರ ಕೆಳಗಿಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ 17 ಮಂದಿ ಅನರ್ಹ ಶಾಸಕರ ಸ್ಥಿತಿ ಅಡಕತ್ತರಿಯಲ್ಲಿ ಸಿಲುಕಿದೆ. ಸ್ಪೀಕರ್ ಕ್ರಮ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಮುಗಿದು ತೀರ್ಪು ಪ್ರಕಟಿಸೋದಷ್ಟೇ ಬಾಕಿ ಇದೆ. November 8 ಒಳಗೆ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ಆದರೆ ತೀರ್ಪು ಪರವಾಗಿ ಬರುತ್ತೋ ಇಲ್ಲ ವಿರುದ್ಧವಾಗಿ ಬರಲಿದೆಯಾ ಅನ್ನೋ ಆತಂಕ ಅನರ್ಹರಿಗೆ ಎದುರಾಗಿದೆ.
ಆಡಿಯೋ ಸಾಕ್ಷಿಯಾಗಲಿದೆಯಾ? ಆಡಿಯೋ ಬಗ್ಗೆ ಕೋರ್ಟ್ ಹೇಳಿದ್ದೇನೋ? ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಇದೆ. ಸುಪ್ರೀಂನಲ್ಲೂ ತೀರ್ಪು ತಮ್ಮ ಪರವಾಗಿಯೇ ಬರಲಿದೆ. ಇನ್ನೇನಿದ್ರೂ ರಾಜಭವನದಲ್ಲಿ ತಾವು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸೋದಷ್ಟೇ ಬಾಕಿ ಇದೆ ಅಂತ ಖುಷಿಯಲ್ಲಿದ್ದ ಅನರ್ಹರಿಗೆ ಬಿಎಸ್ವೈ ಆಡಿಯೋ ಮುಳ್ಳಾಗಿ ಪರಿಣಮಿಸಿದೆ. ಅಕ್ಟೋಬರ್ 29ರಂದು ಹುಬ್ಬಳ್ಳಿಯ ಕೋರ್ ಕಮಿಟಿ ಸಭೆಯಲ್ಲಿ ಬಿಎಸ್ವೈ ನೀಡಿದ್ದ ಹೇಳಿಕೆ ಅನರ್ಹರ ಕೇಸ್ನಲ್ಲಿ ಸಾಕ್ಷ್ಯವಾಗಿ ಪರಿಗಣಿತವಾಗಿದೆ. ಇಂದು ನಡೆದ ವಿಚಾರಣೆಯಲ್ಲಿ ಆಡಿಯೋ ಕ್ಲಿಪ್ ಬಗ್ಗೆ ನ್ಯಾಯಮೂರ್ತಿಗಳು ವಿಚಾರಣೆ ಅಗತ್ಯವಿಲ್ಲವೆಂದು ಹೇಳಿದ್ದಾರೆ. ಈಗಾಗಲೇ ವಿಚಾರಣೆ ಮುಗಿದು ತೀರ್ಪು ಪ್ರಕಟಿಸೋದಷ್ಟೇ ಬಾಕಿ ಇದೆ. ಎಲ್ಲವೂ ತಯಾರಿಯಲ್ಲಿದೆ. ಈ ಹಂತದಲ್ಲಿ ಮತ್ತೆ ವಾದ ವಿವಾದ ಬೇಡ. ಆದರೆ ತೀರ್ಪಿನ ವೇಳೆ ಸಾಕ್ಷಿಯಾಗಿ ಆಡಿಯೋ ಪರಿಗಣಿಸಲಾಗುವುದು ಎಂದು ನ್ಯಾಯಪೀಠ ಹೇಳಿದೆ. ಹೀಗಾಗಿ ಇದು ಅನರ್ಹರಿಗೆ ಉರುಳಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಆದರೆ ಯಡಿಯೂರಪ್ಪ ಆಡಿಯೋ ಬಗ್ಗೆ ಪ್ರತಿಕ್ರಿಯಿಸಿದ ಅನರ್ಹ ಶಾಸಕ ಮಹೇಶ್ ಕುಮಟಳ್ಳಿ, ಅದಕ್ಕೂ ನಮಗೂ ಸಂಬಂಧವಿಲ್ಲ, ಯಾರೋ ಎಲ್ಲೋ ಮಾತನಾಡಿದ್ರೆ ನಮಗೇನು, ಪ್ರಕರಣ ಇತ್ಯರ್ಥವಾಗುವವರೆಗೆ ಉಪಚುನಾವಣೆ ನಡೆಯಲ್ಲ ಅಂದ್ರು. ಎಲ್ಲವೂ ನಮ್ಮದೇ ಆದಂತಹ ಒಂದು ವೈಯಕ್ತಿಕ ಕಾರಣಗಳಿಗಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೀವಿ. ಸನ್ಮಾನ್ಯ ಸ್ಪೀಕರ್ ಅವರು ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡೋದು ಬಿಟ್ಟು ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಅದನ್ನು ಪ್ರಶ್ನಿಸಿ ನಾವು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಮೊರೆಯನ್ನು ಹೋಗಿದ್ದೀವಿ. ಈಗೇನು ತಾವು ಕೇಳ್ತಾ ಇದ್ದೀವಿ ಆಡಿಯೋ ಬಗ್ಗೆ, ಸನ್ಮಾನ್ಯ ಯಡಿಯೂರಪ್ಪನವರು ಮಾತಾಡಿದ್ದು ಅನ್ನುವಂಥದ್ದು, ಅದು ಅವರ ಪಕ್ಷದಲ್ಲಿ ಮಾತಾಡಿರುವಂಥದ್ದು. ಯಾರೋ ಎಲ್ಲೋ ಏನೋ ಮಾತಾಡಿದ್ರು ಕೂಡ ಅದು ನಮಗೆ ಯಾವುದೂ ನಮಗದು ಸಂಬಂಧ ಬರೋದಿಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟಪಡಿಸ್ತೀನಿ. ಸುಪ್ರೀಂ ತೀರ್ಪಿನ ಬಗ್ಗೆ ಗಲಿಬಿಲಿಗೊಂಡ ಅನರ್ಹರು. ರಹಸ್ಯ ಸ್ಥಳದಲ್ಲಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ. ಇವತ್ತಿನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಹೇಳಿಕೆಗೆ ಅನರ್ಹರು ಮತ್ತಷ್ಟು ಭಯಗೊಂಡಿದ್ದಾರೆ. ನಿನ್ನೆಯೂ ಕಾಂಗ್ರೆಸ್ ಪರ ವಕೀಲ ಕಪಿಲ್ ಸಿಬಲ್ ಬಿಎಸ್ವೈ ಆಡಿಯೋ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಬೇಕು, ಇಲ್ಲಿವರೆಗೆ ಶಾಸಕರ ರಾಜೀನಾಮೆಗೂ ನಮಗೂ ಸಂಬಂಧವೇ ಇಲ್ಲ ಅಂತಿದ್ದ ಬಿಜೆಪಿ ನಾಯಕರು ಸರ್ಕಾರ ಬೀಳಿಸಿದ್ದು ನಾವೇ ಅಂತ ಒಪ್ಪಿಕೊಂಡಿದ್ದಾರೆ ಅಂತ ಮನವರಿಕೆ ಮಾಡಿಕೊಟ್ಟಿದ್ರು. ಹೀಗಾಗಿ ನಿನ್ನೆಯೇ ಮುಖ್ಯ ನ್ಯಾಯಮೂರ್ತಿಗಳು ಒಪ್ಪಿದ್ರೆ ವಿಚಾರಣೆಗೆ ತೆಗೆದುಕೊಳ್ಳೋದಾಗಿ ನ್ಯಾಯಮೂರ್ತಿ ರಮಣ ತಿಳಿಸಿದ್ರು. ಇದರಿಂದ ಆತಂಕಕ್ಕೀಡಾಗಿದ್ದ ಅನರ್ಹರು ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸ್ನಲ್ಲಿ ಮುಂದಿನ ನಡೆಯ ಬಗ್ಗೆ ಸಭೆ ನಡೆಸಿದ್ರು. ಇಂದು ವಿಚಾರಣೆ ಕೈಗೆತ್ತಿಕೊಂಡು ತೀರ್ಪಿನಲ್ಲಿ ಸಾಕ್ಷ್ಯ ಪರಿಗಣಿಸೋದಾಗಿ ತಿಳಿಸಿದ ಮೇಲೆ ಮತ್ತೆ ರಹಸ್ಯ ಸ್ಥಳದಲ್ಲಿ ಸಭೆ ನಡೆಸಿದ್ರು. ಒಟ್ಟಿನಲ್ಲಿ ಇನ್ನೇನು ನಾವು ಸಕ್ಸಸ್ ಆದ್ವಿ, ಸಂಪುಟದಲ್ಲಿ ಸಚಿವರೂ ಆಗ್ತೀವಿ ಅಂತ ಕಾದು ಕುಳಿತಿದ್ದವರಿಗೆ ಇದೀಗ ಬಿಎಸ್ವೈ ಆಡಿಯೋ ಬಾಂಬ್ ನಿದ್ರೆ ಇಲ್ಲದಂತೆ ಮಾಡಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಪರವಾಗಿ ಬಾರದೆ ಹೋದ್ರೆ ಸಂಪುಟದಲ್ಲಿ ಸ್ಥಾನ ಅಲ್ಲ, ನಮ್ಮ ರಾಜಕೀಯ ಭವಿಷ್ಯವೇ ಹಾಳಾಗಿ ಹೋಗಲಿದೆ ಎಂಬ ಆತಂಕಕ್ಕೊಳಗಾಗಿದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ಟಿವಿ 5 ಬೆಂಗಳೂರು. ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅಂತ ವಿಶ್ವಾಸ ಇಟ್ಕೊಂಡಿದ್ದ ಶರತ್ ಬಚ್ಚೇಗೌಡ ಈಗ ತೀವ್ರ ನಿರಾಸೆ ಹೊರಹಾಕಿದ್ದಾರೆ. ರಾಜಕೀಯದಲ್ಲಿ ಇರುವವರಿಗೆ ಹೆತ್ತ ತಾಯಿ ಮತ್ತು ಪಕ್ಷ ಇಬ್ಬರೂ ತಾಯಿ ಇರ್ತಾರೆ. ಆದರೆ ಈಗ ಪಕ್ಷ, ತಾಯಿ ಮತ್ತು ತಂದೆ ಬಚ್ಚೇಗೌಡ ಇಬ್ಬರೂ ನನ್ನಿಂದ ದೂರವಾಗಿ ತಬ್ಬಲಿಯಾಗಿದ್ದೀನಿ ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ತಂದೆ ಬಚ್ಚೇಗೌಡ, ಈ ರೀತಿ ಅವನು ಯಾಕೆ ಹೇಳಿದ್ದಾನೆ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ನೋಡಿಕೊಂಡು ಮಗನಿಗೆ ಬೆಂಬಲ ಕೊಡಬೇಕೋ ಅಥವಾ ಬೇಡವೋ ಅಂತ ತಿಳಿಸ್ತೀನಿ ಎಂದಿದ್ದಾರೆ. ಮಾಡಿದಂತ ಕಾರ್ಯಕ್ರಮಗಳು, ಪಕ್ಷ ಕೊಟ್ಟಂತ ಜವಾಬ್ದಾರಿಗಳನ್ನ ನಾವು ಮಾಡ್ದಂಗೆ ಇನ್ಯಾರು ಮಾಡಿಲ್ಲ. ಆದ್ರೆ ಇವತ್ತು ಯಾರೋ ಒಬ್ರು ದುರುದ್ದೇಶದಿಂದ ಬಂದು ಪಾರ್ಟಿಯಲ್ಲಿ ನುಗ್ಗಿ ಇವತ್ತು ನಮ್ಮನ್ನ ತಾಯಿಯಿಂದ ದೂರ ಮಾಡ್ತಾ ಇದಾರೆ. ಇವತ್ ಭಾಷಣಗಳನ್ನ ಕೇಳಿ ಕೊಟ್ಟಂತ ಆಶ್ವಾಸನೆಗಳನ್ನೆಲ್ಲ ನೋಡಿದಾಗ ಮನ್ಸಿಗೆ ತುಂಬಾ ನೋವಾಯ್ತು. 2008ರಿಂದ ಸತತವಾಗಿ ಭಾರತೀಯ ಜನತಾ ಪಾರ್ಟಿಗೆ ದುಡ್ಕೊಂಡು ಬಂದು ನಮ್ಮ ಕಾರ್ಯಕರ್ತರೆಲ್ಲ ತಾವ ಇವತ್ತು ಹೇಳಿದೀರಾ, ಕೇಸ್ಗಳು ಹಾಕ್ಸ್ಕೊಂಡು ಒಡೆದ್ಕೊಂಡು ಏಟುಗಳು ತಿಂದು ನೋವುಗಳು ಅನುಭವಿಸಿ ನೀವೆಲ್ಲ ಪಕ್ಷ ಕಟ್ಟಿದ್ದೀರಾ. ಪೊಲೀಸ್ ಸ್ಟೇಷನ್ಗಳಾಗಿರ್ಬೋದು, ಕೋರ್ಟ್ ಕೇಸ್ಗಳಾಗಿರ್ಬೋದು, ಊರುಗಳಲ್ಲಿ ಇರ್ತಕ್ಕಂಥ ತೀಟಗಳಾಗಿರ್ಬೋದು, ಇವನ್ನೆಲ್ಲ ಸತತವಾಗಿ ನಾವು ಅನುಭವಿಸ್ಕೊಂಡು ಬಂದರೂ ಕೂಡ ಇವತ್ತು ಯಾರು ನಮಗೆ ಈ ತೊಂದರೆಗಳು ಕೊಟ್ಟರೋ ಅವ್ರಿಗೆ ಸ್ಟೇಜ್ ಮೇಲೆ ಗೌರವ, ಅವ್ರಿಗೆ ಸ್ಟೇಜ್ ಮೇಲೆ ಅಭಿಮಾನ. 15 ವರ್ಷ ಈ ಪಾರ್ಟಿಗೆ ದುಡ್ದಿದ್ದೀವಿ, ಯಾಕೆ ನಾವು ಕೂಡ ಗೆಲ್ಲಂತ ನಮ್ಗೆ ಅರ್ಹತೆ ಇಲ್ವಾ? ಪಾರ್ಟಿಗೆ ನಾವು ಹಾಕಿರ್ತಕ್ಕಂಥ ಶ್ರಮಕ್ಕೆ ನಮ್ಗು ಒಂದು ಜಯ ಸಿಗಬಾರ್ದ? ಪಾರ್ಟಿ ಹಿರಿಯರು ನಮ್ಗೆ ಆಶೀರ್ವಾದ ಮಾಡಬಾರ್ದ? ಬಿಜೆಪಿನಲ್ಲಿ ಅಂತಿಮವಾಗಿ ಯಾವುದೂ ತೀರ್ಮಾನ ಆಗಿಲ್ಲ. ಯಾರಿಗೆ ಸೀಟ್ ಕೊಡ್ತಾರೆ, ಎಲ್ಲೆಲ್ಲಿ ಕೊಡ್ತಾರೆ ಅಂತೇಳಿ ಅನರ್ಹರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ 8ನೇ ತಾರೀಕು ತೀರ್ಪು ಆಗ್ತದೆ ಶುಕ್ರವಾರ.
ಆ ತೀರ್ಪಿನ ನಂತರ ಮುಂದೆ ಏನಾಗ್ತದೆ ನೋಡ್ಕೊಂಡು ಆ ಕೆಲಸ ಮಾಡೋದಷ್ಟೇ. ಇವಾಗ ಯಾರ ಪರವಾಗಿ ಆಗಿದೆ ಅಂತ ನಾವು ಇವಾಗ ನಾವು ಬಿಜೆಪಿನಲ್ಲೇ ಇದ್ದೀನಿ, ನಾನು ಸಂಸತ್ ಸದಸ್ಯನು, ನನ್ನ ಮಗನೂ ಬಿಜೆಪಿನಲ್ಲೇ ಇದ್ದಾನೆ, ಇನ್ನೂ ಯಾವುದು ತೀರ್ಮಾನ ಆಗಿಲ್ಲಲ್ಲ. ತಬ್ಬಲಿ ಅನ್ನೋ ಪದ ಯಾಕೆ ಏನು ಅವರೊಂದು ಷರತ್ತು ಇರಬೇಕು, ಅವ್ರು ಇಷ್ಟ ಬಂದಂಗೆ ಹೇಳಿರ್ಬೋದು. ನಾನಂತೂ ಇನ್ನೂ ಏನು ತೀರ್ಮಾನ ತಗೊಂಡು ಬಿಜೆಪಿ ನಾನು ಅಷ್ಟೇ. ಈಗಿಲ್ಲ ರೀ, ಈಗೇನು ಸಪೋರ್ಟ್ ಪ್ರಶ್ನೆನೆ ಬರೋದಿಲ್ಲ. ಅದೇನಿದ್ರು 8ನೇ ತಾರೀಕು ನಂತರ ಏನಾಗ್ತದೆ ಚುನಾವಣೆ ಆ ಬಗ್ಗೆ ತಿಳ್ಕೊಂಡು ಮಾತಾಡೋದಂತೆ. ಈಗ ಈಗ ಬೆಂಬಲ ಇಲ್ಲ ಅನ್ನೋದು ಪ್ರಶ್ನೆ ಇಲ್ಲ ರೀ. ನೋಡ್ರಿ, ಇನ್ನ ಬಿಜೆಪಿ ಹುಣಸೂರು ಉಪಚುನಾವಣೆಯಲ್ಲಿ ತನ್ನ ಮಗ ಸ್ಪರ್ಧೆ ಮಾಡೋದಿಲ್ಲ ಅಂತ ಮಾಜಿ ಸಚಿವ ಜಿಟಿ ದೇವೇಗೌಡ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನಾವು ಉಪಚುನಾವಣೆಗೆ ಟಿಕೆಟ್ ಕೊಡಿ ಅಂತ ಯಾರ ಬಳಿಯೂ ಹೋಗಿಲ್ಲ. ಈ ಉಪಚುನಾವಣೆಯಲ್ಲಿ ನಾನು ತಟಸ್ಥನಾಗಿರ್ತೀನಿ, ಯಾವ JDS ಶಾಸಕರ ಜೊತೆನೂ ಮಾತನಾಡಿಲ್ಲ, JDS ಪಕ್ಷದ ಚಟುವಟಿಕೆಯಿಂದಲೂ ದೂರವಿದ್ದೀನಿ ಅಂತ ಸ್ಪಷ್ಟನೆ ನೀಡಿದರು. ನಾನು ನಾವು ನಿಲ್ತೀವಿ, ನಮ್ಮ ಟಿಕೆಟ್ ಕೊಡಿ ಅಂತೇಳಿ ಯಾರ ಬಳಿನೂ ಹೋಗಿಲ್ಲ. ನಾವು ನಿಲ್ಲೇಬೇಕು, ನಿಲ್ಲಿಸಿ ಅಂತೇಳಿ ಯಾರೂ ಬಂದು ನಮ್ಮನ್ನ ಕೇಳಿಲ್ಲ. ನಾನು ಉಪಚುನಾವಣೆಯಲ್ಲಿ ನನ್ನ ಕೆಲಸ, ನನ್ನ ಕ್ಷೇತ್ರದ ಜನರ ಕೆಲಸ ಮಾಡೋದು ಬಿಟ್ಟರೆ ಚುನಾವಣಾ ಇದರಲ್ಲಿ ನಾನು ಪಾಲ್ಗೊಳ್ಳಲ್ಲ ಅಂತ ಹೇಳಿದೆ. ರಾಜ್ಯದ ರಾಜಕಾರಣದಲ್ಲಾಗಲಿ ಬೇರೆ ಯಾವುದೇ ವಿಚಾರದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ನಮ್ಮ ಕ್ಷೇತ್ರದ ಜನರು, ನಮ್ಮ ಜಿಲ್ಲೆಯಿಂದ ಬರ್ತಕ್ಕಂಥ ಜನರ ಸಮಸ್ಯೆಗಳನ್ನು ಬಗೆಹರಿಸ. ಸಿದ್ದರಾಮಯ್ಯ ವಿರುದ್ಧ JDS ವರಿಷ್ಠ HD ದೇವೇಗೌಡ ಕಿಡಿಕಾರಿದ್ದಾರೆ. ಅವರಿಗೆ ಎಲೆಕ್ಷನ್ ಬೇಕಿರಬಹುದು, ಆದರೆ ನಮಗೆ ಬೇಕಾಗಿಲ್ಲ, ನಾವು ಯಡಿಯೂರಪ್ಪ ಅಧಿಕಾರ ಕಿತ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಎಂದಿದ್ದಾರೆ. ಇನ್ನು ಲಂಡನ್ ಪ್ರವಾಸದಲ್ಲಿರೋ ಕುಮಾರಸ್ವಾಮಿ ಟ್ವಿಟರ್ ಮೂಲಕ ಸಿದ್ದುಗೆ ಟಾಂಗ್ ಕೊಟ್ಟಿದ್ದಾರೆ. ಕೆಲವರು ತಾವು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಜನರ ಹಣ ಪೋಲಾದರೂ ಪರವಾಗಿಲ್ಲ ಅಂತ ಸರ್ಕಾರ ಬೀಳಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಪಕ್ಷ ಬಿಟ್ಟು ಹೋದ ಶಾಸಕರಲ್ಲಿ ಬಹುತೇಕರು ನಿಮ್ಮ ಪಕ್ಷದವರೇ ಅನ್ನೋದನ್ನು ಮರಿಬಾರ್ದು. ಪಕ್ಕದ ಮನೆಯ ಒಲೆ ಆರಿಸೋದಕ್ಕೆ ಬರೋ ಮುನ್ನ ಹೊತ್ತಿ ಉರಿತಿರೋ ತಮ್ಮ ಮನೆಯ ಬೆಂಕಿ ನಂದಿಸಿಕೊಳ್ಳಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಆದರೆ ಯಾವುದೇ ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ನಗರಪಾಲಿಕೆ ಇರ್ಬೋದು, ನಾವು ಯಾರ ಜೊತೆ ಕೂಡ ಯಾವುದೇ ಸಂಬಂಧ ಇಟ್ಕೊಳ್ತೇನೆ. ಕಾಂಗ್ರೆಸ್ಸು ಮತ್ತು ಬಿಜೆಪಿ